ರೈತರಿಗೆ ದರದ ಏರಿಕೆಯ ಬಿಸಿ ಕೂಡ ಈಗ ಲಭ್ಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಈಗ ಪ್ರಯಾಣದ ದರವನ್ನ ಏರಿಕೆ ಮಾಡುವುದಕ್ಕೆ ಮುಂದಾಗಿದೆ ವಿದ್ಯುತ್ ನಂದಿನಿ ಹಾಲಿನ ದರ ಪರಿಷ್ಕರಣೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಈಗ ಕಾದಿರುವಂತದ್ದು ಹೊಸ ವರ್ಷದ ಆರಂಭದಲ್ಲಿ ಪರಿಷ್ಕರಣೆ ಆಗ್ತಾ ಇದೆ ಮೆಟ್ರೋ ಟಿಕೆಟ್ ದರ ಕಾರ್ಯಾಚರಣೆ ವೆಚ್ಚ ಸರಿದೂಗಿಸುವುದಕ್ಕೆ ದರ ಪರಿಷ್ಕರಣೆಗೆ ಈಗ ನಮ್ಮ ಮೆಟ್ರೋ ಮುಂದಾಗಿದೆ ಪ್ರಯಾಣಿಕರಿಗೆ ಹೊರೆಯಾಗದಂತೆ ಕೇವಲ ಗರಿಷ್ಠ ದರ ಪರಿಷ್ಕರಣೆಗೆ ಈಗಾಗಲೇ ಪ್ರಸ್ತಾವನೆಯನ್ನ ಸಿದ್ಧತೆ ಮಾಡಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಈಗ 25 ರಿಂದ 50 ಸದ್ಯಕ್ಕೆ ಟಿಕೆಟ್ ದರ ಕೂಡ ಇರುವಂತದ್ದು ಮೆಟ್ರೋ ಹಸಿರು ಮತ್ತು ನೇರಳೆ ಮಾರ್ಗವಾಗಿ ಗರಿಷ್ಠ ದರ 60 ರೂಪಾಯಿ ಇದೆ ಎಲಚೇನಹಳ್ಳಿ ಟು ನಾಗಸಂದ್ರ ಹಾಗೂ ಬಯ್ಯಪ್ಪನಹಳ್ಳಿ ಟು ಕೆಂಗೇರಿಗೆ 60 ರೂಪಾಯಿ ದರ ನಿಗದಿ ಇದೆ ಆದರೆ ಮುಂದಿನ ವರ್ಷ ಬಯ್ಯಪ್ಪನಹಳ್ಳಿ ಟು ವೈಟ್ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಫೀಲ್ಡ್ ಹಾಗೆ ನಾಗಸಂದ್ರ ಟು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದವರೆಗೆ ಮೆಟ್ರೋವನ್ನ ವಿಸ್ತರಣೆ ಕೂಡ ಮಾಡಲಾಗ್ತಾ ಇದೆ ಹಾಗಾಗಿ ನೇರಳೆ ಮಾರ್ಗದಲ್ಲಿ ಸದ್ಯ 25 ಕಿಲೋಮೀಟರ್ ಮಾರ್ಗಕ್ಕೆ 60 ರೂಪಾಯಿ ಗರಿಷ್ಠ ಪ್ರಯಾಣ ದರವನ್ನ ನಿಗದಿ ಮಾಡಲಾಗ್ತಾ ಇದೆ ಇನ್ನು ಬಯ್ಯಪ್ಪನಹಳ್ಳಿ ಟು ವೈಟ್ ಫೀಲ್ಡ್ ಗೆ 15 ಕಿಲೋಮೀಟರ್ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರ ಕೂಡ ಆರಂಭ ಆಗುತ್ತೆ ನಾಗಸಂದ್ರ ಟು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದ ಕೇಂದ್ರಕ್ಕೆ 3.5 ಕಿಲೋಮೀಟರ್ ವಾಣಿಜ್ಯ ಸಂಚಾರ ಇರುತ್ತೆ ಹೀಗಾಗಿ ಮೆಟ್ರೋ ವಿಸ್ತರಣೆ ಬೆನ್ನಲ್ಲೇ ಗರಿಷ್ಠ ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿರುವಂತದ್ದು ಮೆಟ್ರೋ ದರ ಗರಿಷ್ಠ ದರ 60 ರಿಂದ 75 ರೂಪಾಯಿ ಏರಿಕೆ ಮಾಡುವುದಕ್ಕೆ ಈಗ ನಮ್ಮ ಮೆಟ್ರೋ ನಿಗಮ ನಿರ್ಧಾರವನ್ನ ಮಾಡಿದೆ ಹಾಗಾಗಿ ಈಗ ಬಿಎಂಆರ್ಸಿಎಲ್ ಅಲ್ಲಿ ಕೂಡ ಪ್ರಯಾಣ ದರ ಏರಿಕೆ ಆಗಲಿದೆ ಈಗಾಗಲೇ ವಿದ್ಯುತ್ ನಂದಿನಿ ಹಾಲಿನ ದರ ಪರಿಷ್ಕರಣೆ ಆಗಿತ್ತು ಅದರ ಬೆನ್ನಲ್ಲೇ ಈಗ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೂ ದರ ಏರಿಕೆಯ ಶಾಕ್ ತಟ್ಟಲಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಈಗಾಗಲೇ ಬಿಎಂಆರ್ಸಿಎಲ್ ಕೂಡ ಪ್ರಯಾಣ ದರವನ್ನ ಏರಿಕೆ ಮಾಡುವುದಕ್ಕೆ ಮುಂದಾಗಿದೆ ಆದರೆ ಪ್ರಯಾಣಿಕರಿಗೆ ಏನು ಹೊರೆ ಆಗೋದಿಲ್ಲ ಅಂತ ನಮ್ಮ ಮೆಟ್ರೋ ಹೇಳಿದ್ರು ಕೂಡ ಗರಿಷ್ಠ ಮಟ್ಟದಲ್ಲಿ 70 ರೂಪಾಯಿ ಅಂತ ಹೇಳಿದ್ರೆ ಅದು ಜಾಸ್ತಿನೇ ಅಂತ ಹೇಳಲಾಗ್ತಾ ಇದೆ ಇದಷ್ಟೇ 2017 ರಲ್ಲಿ ಮೆಟ್ರೋ ದರವನ್ನ ಬಿಎಂಆರ್ಸಿಎಲ್ ಪರಿಷ್ಕರಣೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಕಳೆದ 4-5 ವರ್ಷಗಳಿಂದ ಕಾರ್ಯಚಟುವಟಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಒಂದ್ ಕಡೆ ಕೋವಿಡ್ ಇಂದ ಮೆಟ್ರೋ ಕೂಡ ಸಾಕಷ್ಟು ನಷ್ಟದಿಂದ ಕೂಡ ಬಳಲ್ತಾ ಇದೆ ಇಂಥ ಸಂದರ್ಭದಲ್ಲಿ ಕಾರ್ಯಾಚರಣೆ ವೆಚ್ಚ ಹೆಚ್ಚಾದಂತ ದಿನದಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಸಹ ಶಾಖನ ಕೊಡಕ್ಕೆ ಬಿಎಂಆರ್ಸಿಎಲ್ ಕೂಡ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದೆ ಯಾಕಂದ್ರೆ ಮುಂದಿನ ವರ್ಷ ಕೆಲವು ಮಾರ್ಗಗಳಲ್ಲಿ ಮೆಟ್ರೋವನ್ನ ವಿಸ್ತರಣೆ ಮಾಡಕ್ಕೆ ಬಿಎಂಆರ್ಸಿಎಲ್ ಈಗಾಗಲೇ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದೆ ಈ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಕೆಂಗೇರಿ ಬೈಪ್ನಾಳಿಯಿಂದ ಕೇವಲ ಗರಿಷ್ಠದ 60 ರೂಪಾಯಿ ಕೂಡ ಫಿಕ್ಸ್ ಮಾಡಿತ್ತು ಅದೇ ಮಾರ್ಗದಲ್ಲಿ ನೇರಳೆ ಮಾರ್ಗದಲ್ಲಿ ಈಗ ಬೈಪ್ನಳ್ಳಿಯಿಂದ ವೈಟ್ಫೀಲ್ಡ್ ವರೆಗೂ ಕೂಡ ಮೆಟ್ರೋ ವಿಸ್ತರಣೆ ಆಗ್ತದೆ ಒಂದು ವೇಳೆ ಅದೇ ದರ ಗರಿಷ್ಠ ದರ ಇದ್ರೆ ಕೂಡ ಕಾರ್ಯಾಚರಣೆ ವೆಚ್ಚ ಕೂಡ ತುಂಬಾ ನಷ್ಟ ಆಗುವಂತ ಸಾಧ್ಯತೆ ಇರೋ ಕಾರಣದಾಗಿ ಗರಿಷ್ಠ ದರವನ್ನ ಮಾತ್ರ ಪರಿಷ್ಕರಣೆ ಮಾಡಕ್ಕೆ ಮೆಟ್ರೋ ಕೂಡ ಮುಂದಾಗ್ತದೆ ಮತ್ತೊಂದು ಕಡೆ ಹಸಿರು ಮಾರ್ಗದಲ್ಲೂ ಕೂಡ ಈಗಾಗಲೇ ಎಲ್ಚೆನಲ್ಲಿ ಮತ್ತು ನಾಗಸಂದ್ರ ಮಾತ್ರ ಮೆಟ್ರೋ ಸಂಚಾರ ಮಾಡ್ತಾ ಇದೆ ಆದ್ರೆ ವಿಸ್ತರಣೆ ಅದು ಕೂಡ ತುಮಕೂರು ರಸ್ತೆಯಲ್ಲಿ 4-5 ಕಿಲೋಮೀಟರ್ ಮೆಟ್ರೋ ಕೂಡ ವಿಸ್ತರಣೆ ಆಗ್ತದೆ ಆ ಮಾರ್ಗದಲ್ಲೂ ಕೂಡ ಈಗ ದರವನ್ನ ಫಿಕ್ಸ್ ಮಾಡಕ್ಕೆ ಬಿಎಂಆರ್ಸಿಎಲ್ ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕೂಡ ಸಿದ್ಧಪಡಿಸಿ ಮೆಟ್ರೋ ಅಧಿಕಾರಿಗಳು ಕೂಡ ಕಳಿಸಿದ್ದಾರೆ ಬಹುಶಃ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ 40 ಕಿಲೋಮೀಟರ್ ನೇರಳೆ ಮಾರ್ಗ ಅಲ್ಲಿ ಕೇವಲ ಈಗ 25 ಕಿಲೋಮೀಟರ್ ಮಾತ್ರ ಮೆಟ್ರೋ ಓಡ್ತಾ ಇದೆ ಈಗ ಹೆಚ್ಚುವರಿಯಾಗಿ 15 ಕಿಲೋಮೀಟರ್ ಸೇರ್ಪಡೆ ಆದ್ರೆ ಮೆಟ್ರೋ ಕಾರ್ಯಾಚರಣೆ ವೆಚ್ಚ ನಷ್ಟ ಆಗುವಂತಹ ಸಾಧ್ಯತೆ ಇರೋ ಕಡೆಯಾಗಿ ಈಗ ಮೆಟ್ರೋ ಪ್ರಯಾಣ ದರ ಗರಿಷ್ಠ ದರವನ್ನ ಮಾತ್ರ ಪರಿಷ್ಕರಣೆ ಮಾಡಕ್ಕೆ ಬಿಎಂಆರ್ಸಿಎಲ್ ಒಂದು ಪ್ರಸ್ತಾವನೆಯನ್ನು ಸಹ ಸಿದ್ಧಪಡಿಸಿರುವಂತದ್ದು ವೇದಶ್ರೀ ಥ್ಯಾಂಕ್ ಯು ಕೃಷ್ಣಮೂರ್ತಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ